ಬ್ರೇಕ್ನ ಬಳಿಕ ಪ್ರಣಿತಾ ಪವರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಮ್ಮ ಪೇರೆಂಟ್ಸ್ ಕೂಡ ಡಾಕ್ಟರ್ಸ್ ನಾವು ಕೇಳಿದ್ದೇವೆ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಕೂಡ ಮಾಡಿದ್ದಾರೆ ಅಂದರೆ ಈಗ ಅವರ ಸಪೋರ್ಟ್ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿದೆ ಅಫ್ಕೋರ್ಸ್ ಅವರು ಡಾಕ್ಟರ್ಸ್ ಅದರಿಂದ ಈ ಟೈಮಲ್ಲಿ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ಸ್ ಅಂದರೆ ನಾನ್ ಕೋವಿಡ್ ಪೇಷಂಟ್ಸ್ನ ನೋಡಲೇಬೇಕಲ್ಲ ಅಂದರೆ ನಮ್ಮ ತಾಯಿ ಗೈನಕಾಲಜಿಸ್ಟ್ ಸೊ ಅವರು ನಾನ್ ಕೋವಿಡ್ ಪೇಷಂಟ್ಸ್ನ ಈ ಟೈಮಲ್ಲೂ ಕೂಡ ಟ್ರೀಟ್ ಮಾಡಲೇಬೇಕು ಅಂದರೆ ಅವರು ಇಟ್ಸ್ ಅಬೌಟ್ ಪ್ರೆಗ್ನೆನ್ಸಿ ಆ್ಯಂಡ್ ಆಲ್ ದಟ್ ಸೊ ಅವ್ರಿಗೆ ಅದು ತುಂಬಾ ಅದ್ ಬಿಟ್ಕೊಡಕ್ ಆಗಲ್ವಲ್ಲ ಕೋವಿಡ್ ಬಂದ್ರು ಅದು ಕಂಟಿನ್ಯೂ ಮಾಡ್ಲೇಬೇಕಲ್ಲ ಸೊ ಅಂತ ಒಂದು ಪರಿಸ್ಥಿತಿ ಸಪೋರ್ಟ್ ಖಂಡಿತ ಮಾಡ್ತಾ ಇದ್ದಾರೆ ಈಗ ಪ್ರಣೀತ ಅವ್ರನ್ನ ನಾವು ಹತ್ತು ವರ್ಷದ ಹಿಂದೆ ಟೂ ತೌಸಂಡ್ ಟೆನ್ ಪೊರ್ಕಿದಲ್ಲಿ ನೋಡಿದಾಗ ಈ ಕೊರೊನಾ ಲಾಕ್ಡೌನ್ ಎಫೆಕ್ಟ್ ಅಂತ ಅನ್ಸಿಲ್ವಾ ಈಗ ಕೆಲವೊಬ್ರು ಕೇಳ್ತಾ ಇದ್ದೆ ತುಂಬಾ ಬೋರ್ ಆಗ್ತಿದೆ ಹೊರಗಡೆ ನೆನಪಾಗ್ತಿದೆ ನೆನಪಾಗ್ತದೆ ಶೂಟಿಂಗ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ತಾವು ಖಂಡಿತ ಬಿಕಾಸ್ ಅಂದ್ರೆ ವರ್ಕ್ನೆಲ್ಲಾ ಬಿಟ್ಕೊಟ್ಟು ಮನೆಯಲ್ಲೇ ಕೂತ್ಕೋಬೇಕು ಅಂದ್ರೆ ಖಂಡಿತ ಅದು ಅದುಬಲ್ ಫೀಲಿಂಗ್ ಬಟ್ ಏನು ಮಾಡೋಕ್ಕಾಗಲ್ಲ ಪೂರ್ತಿ ಇಂಡಿಯಾ ನಾವು ಫಾಲೋ ಮಾಡಲೇಬೇಕು ಲಾಕ್ಡೌನ್ ಈಗ ಲಾಕ್ಡೌನ್ ಅಂತಂದಾಗ ಏನು ಹೊಸ ಹೊಸ ಲೆಸನ್ಗಳನ್ನು ಕಲಿತಾ ಇದ್ದಾರೆ ಈಗ ವಿಲೇಜ್ಗೆ ಹೋಗ್ತಾ ಇದ್ದಾರೆ ಈ ತಮ್ಮ ಸಿಟಿಗಳಿಂದ ಹೋಗ್ತಾ ಇದ್ದಾರೆ ಪೇರೆಂಟ್ಸ್ ಸಂಬಂಧಗಳು ಗೊತ್ತಾಗ್ತಾ ಇದೆ ಮಿಸ್ ಮಾಡ್ಕೊಟ್ಟಿದ್ದನ್ನು ಪಡಿತಾ ಇದ್ದಾರೆ ಆ ಥರ ನೋಡೋದಾದ್ರೆ ಯಾವ ಥರ ಫೀಲ್ ಆಗುತ್ತೆ ಏನು ಪಡ್ಕೊಂಡಿದ್ರ ಈಗ ಹೌದು ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಅಂತ ನಂಗೆ ಅನಿಸ್ತು ಯಾಕಂದರೆ ನಾವು ಯಾವ ಎಸ್ಪೆಷಲಿ ನಮ್ಮ ಮಮ್ಮಿ ರೆಡಿ ಹಾಸ್ಪಿಟ್ಲಲ್ಲೇ ಇರ್ತಾರೆ ನಾನು ಇರ್ತೀನಿ ಸೊ ಇದೊಂದು ಚಾನ್ಸ್ ನಮ್ಮ ಮೂರು ಜನಕ್ಕೂ ಒಟ್ಟಿಗೆ ಆ್ಯಂಡ್ ನಮ್ಮ ಡಾಗ್ ಕೂಡ ನಮ್ಮ ಜೊತೆನೇ ಇದೆ ಸೊ ಒಂಥರ ಚೆನ್ನಾಗೇ ಇದೆ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ತಲ್ಲ ಏನನ್ನು ಮಿಸ್ ಈ ಈ ಟೈಮ್ನಲ್ಲಿ ಟೈಮ್ನಲ್ಲಿ ಏನಿಲ್ಲ ಅಂದ್ರೆ ಆಚೆ ಹೋಗೋದು ಖಂಡಿತ ಆಮೇಲೆ ವರ್ಕ್ ಮಾಡೋದಾಗ್ಲಿ ರೆಸ್ಟೋರೆಂಟ್ಸ್ ಆಗಲಿ ಟ್ರಾವೆಲ್ ಆಗಲಿ ಎಲ್ಲನೂ ಮಿಸ್ ಮಾಡ್ಕೊತ ಇದ್ದೀನಿ ತಿಂಡಿ

ಈ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಕೆಲವೊಬ್ಬರು ಫೋಟೋಸ್ ಹುಚ್ಚಿರುತ್ತೆ ಅವರಿಗೆ ಒಂದು ಬನಾನ ಕೊಟ್ಟರು ಸೆಲ್ಫಿ ತಗೊಳ್ಳೋದು ಫೇಸ್ಬುಕ್ ಅಪ್ಲೋಡ್ ಮಾಡೋದಿರುತ್ತೆ ಇಷ್ಟ ಅವ್ರವ್ರು ಏನೇನು ಮಾಡ್ತಾರೋಷ್ಟಿ ಒನ್ ಲಟ್ ಈ ಟೈಮಲ್ಲಿ ಎಲ್ಲರೂ ಪ್ರಧಾನಮಂತ್ರಿ ಕೂಡ ಹೇಳಿದ್ದಾರೆ ಅವರು ಸ್ಪೀಚಲ್ಲಿ ಈ ಟೈಮಲ್ಲಿ ಎಲ್ಲರೂ ಎಷ್ಟಾಗುತ್ತೋ ಅಷ್ಟೇ ಎಲ್ಲರಿಗೂ ಹೆಲ್ಪ್ ಮಾಡಲೇಬೇಕು ಅಂತ ಅಂದ್ರೆ ನೀವು ಮನೇಲಿ ಈಗ ಕೆಲವೊಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಪ್ರಣೀತ್ ಅವರು ಈಗ ಈ ಟೈಮ್ನಲ್ಲಿ ಏನು ಮಾಡ್ತಾ ಇದ್ದೀರಿ ಇಂಪಾರ್ಟೆಂಟ್ ಆಗಿ ಈ ಟೈಮಲ್ಲಿ ಅಫ್ಕೋರ್ಸ್ ಐ ಥಿಂಕ್ ಮನೇಲಿ ವರ್ಕೌಟ್ ಕುಕಿಂಗ್ ಆ್ಯಂಡ್ ಅದು ಬಿಟ್ಟರೆ ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ಇದೆ ಅದು ಅದು ಬಿಟ್ಟರೆ ನಾವು ಸೋಷಿಯಲ್ ಮೀಡಿಯಾನೆ ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ ಈ ಟೈಮಲ್ಲಿ ಯಾ ಈಗ ಓಕೆ ಸಿನಿಮಾ ನಾವು ನೋಡ್ಕೊಳ್ತಾ ಕನ್ನಡದಲ್ಲಿ ನಾವು ಸಿನಿಮಾ ನೋಡ್ಕೊಂಡು ಬಂದಾಗ ಎಲ್ಲೊಂದು ಕಡೆ ಪ್ರಣೀತ ಅವರು ನಮ್ಮ ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ರು ಎಲ್ಲಿ ಹೋಗಿದ್ದಾರೆ ಪ್ರಣೀತ ಅವರು ಕಾಣಿಸ್ತಾ ಇಲ್ಲ ನೋ ನಾಟ್ ಅಟ್ ಆಲ್ ಡೂಯಿಂಗ್ ಸೋ ಮೆನಿ ಅದರ್ ಲ್ಯಾಂಗ್ವೇಜಸ್ ಅವ್ರಿಗೂ ಗೊತ್ತಿದೆ ಆಫ್ ಕೋರ್ಸ್ ಇವತ್ತು ಲ್ಯಾಂಗ್ವೇಜ್ ಬಿಯಾಂಡ್ ಲ್ಯಾಂಗ್ವೇಜ್ ಇದೆ ಸಿನಿಮಾ ಎಲ್ಲಾರು ಎಲ್ಲಾ ಲ್ಯಾಂಗ್ವೇಜಸ್ ನೋಡ್ತಾ ಇದಾರೆ ಸೊ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ನನಗೂ ಕೇಳಿದ್ರು ಕೇಳಿ ಎಲ್ಲಿ ಹೋಗಿದ್ರು ಅಂತ ಪರ್ಸನಲಿ ಕೇಳಿದ್ರು ಓಕೆ ಈಗ ತೆಲುಗು ಸಿನಿಮಾದಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಿ ಇನ್ನೊಂದು ಹಂಗಾಮ ಟೂ ಅಂತ ಸಿನಿಮಾ ಕೂಡ ಬರ್ತಾ ಇದೆ ಆ ವಿಚಾರವಾಗಿ ಅಂದರೆ ಬಾಲಿವುಡ್ ಲೆವೆಲ್ ಕೂಡ ಹೋಗ್ತಾ ಇದಾರೆ ಅಂತ ಕನ್ನಡದಲ್ಲಿ ಯಾಕೆ ಈ ಥರ ಅಂತ ಅವಕಾಶಗಳು ಕಡಿಮೆ ಆಯ್ತಿತ್ತು ಬಟ್ ಹೌದು ಇವತ್ತು ಅಜಯ್ ದೇವ್ಗನ್ ಜೊತೆ ಭೋಜ್ ಅನ್ನೋ ಸಿನಿಮಾ ಇದೆ ಆಮೇಲೆ ಹಂಗಾಮ ಟು ಪ್ರಿಯ ದರ್ಶನ್ ಶಿಲ್ಪಾ ಶೆಟ್ಟಿ ಅವರ್ ಸೊ ಸೊ ಮೆನಿ ಅದು ಸೊ ಐ ಜಸ್ಟ್ ಫೋಕಸ್ ಆನ್ ವಿಚ್ ಯಾವ ಯಾವ ಲ್ಯಾಂಗ್ವೇಜಿಂದ ಯಾವ ಒಳ್ಳೆ ಆಫರ್ ಬರುತ್ತೆ ಅದನ್ನು ತಗೋತೀನಿ ಅಷ್ಟೇ ಸೊ ನಾನು ಇದೇ ಲ್ಯಾಂಗ್ವೇಜ್ ಮಾಡಬೇಕು ಅದೇ ಲ್ಯಾಂಗ್ವೇಜ್ ಮಾಡಬಾರ್ದು ಏನಿಲ್ಲ ಎವ್ರಿ ಲ್ಯಾಂಗ್ವೇಜ್ ರೀ ತಮ್ಮ ಮೈಂಡಲ್ಲಿ ಸಿನ್ಮಾ ಓಡುತ್ತೆ ಒಂದು ಇಟ್ಸ್ ಲವ್ಲಿ ಟು ವರ್ಕ್ ಇನ್ ಆಲ್ ದಾಂಗ್ವೇಜಸ್ ಅಲ್ವಾ ಸೊ ಸಿನ್ಮಾ ಜೊತೆ ಜೊತೆಗೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರಿ ಎಸ್ ಆ ಫೀಲ್ ಎಷ್ಟು ಕೊಡ್ತಿದೆ ಅಂತ ಅಂದರೆ ಸಮಾಧಾನ ತೃಪ್ತಿ ಇದೆಯಾ ತಮಗೆ ಅಬ್ಸಲ್ಯೂಟ್ಲಿ ಬಿಕಾಸ್ ದಿಸ್ ಇಸ್ ದ ಟೈಮ್ ಎಲ್ಲರೂ ಈ ಥರ ಒಂದು ಸೋಷಲ್ ವರ್ಕ್ ಮಾಡಲೇಬೇಕಾದ ಒಂದು ಸಮಯ ಸೊ ಖಂಡಿತ ಎಲ್ಲರೂ ಆಚೆ ಬಂದು ಮಾಡಲೇಬೇಕು ಜೀರೋ ವೇಸ್ಟ್ ಕುಕ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ಲೇಡೀಸ್ ಕೂಡ ಅದು ಆಸೆ ಇರುತ್ತೆ ಯಾ ಎಸ್ಪೆಷಲಿ ನಾವು ಬ್ಯಾಂಗ್ಲೋರ್ ಟೈಮ್ಸ್ ಜೊತೆ ಒಂದು ಇನಿಷಿಯೇಟಿವ್ ಮಾಡಿದ್ವಿ ಜೀರೋ ವೇಸ್ಟ್ ಕುಕ್ಕಿಂಗ್ ಅಂತ ಅಂದರೆ ಒಂದು ವೆಜಿಟೇಬಲ್ ತಗೊಂಡ್ರೆ ಅದು ಒಳಗೆ ನಾವು ಯೂಶಲಿ ಪಲ್ಯ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ಬಿಸಾಕ್ಬಿಡ್ತೀವಿ ಸೊ ಫುಲ್ ಅದನ್ನು ಹೇಗೆ ಉಪಯೋಗಿಸೋದು ಅಂತ ಅಂದರೆ ಈಗ ಹೀರೆಕಾಯಿ ಜೊತೆ ನಾವು ಹೀರೆಕಾಯಿ ಪಲ್ಯ ಮಾಡ್ಬೋದು ಸಿಪ್ಪೆ ಜೊತೆ ಚಟ್ನಿ ಮಾಡ್ಬೋದು ಅಥವಾ ಆರೆಂಜ್ ಅದ್ರ ಸಿಪ್ಪೆ ಜೊತೆ ಇದು ಏನಂತಾರೆ ಅದ್ರ ಅದರಲ್ಲಿ ಬೇರೆ ಬೇರೆ ಡಿಶಸ್ ಮಾಡ್ಬೋದು ಒಂದೊಂದ್ರಲ್ಲಿ ಗೊಜ್ಜು ಮಾಡ್ಬೋದು ಆ ಥರ ಏನೇನೋ ಆಪ್ಷನ್ಸ್ ಇದೆ ಸೊ ಅದನ್ನು ಜೀರೋ ವೇಸ್ ಕುಕ್ಕಿಂಗ್ ಅಂತಾರೆ ಅಂದರೆ ಮಿನಿಮಮ್ ವೇಸ್ಟೇಜ್ ವೇಸ್ಟೇಜೇ ಇಲ್ಲದೆ ಕುಕ್ಕಿಂಗ್ ಮಾಡೋದು ಸೊ ಈ ಥರ ಒಂದು ಸ್ಮಾಲ್ ಇನಿಷಿಯೇಟಿವ್ ಅಂದರೆ ಎಲ್ಲರೂ ಮನೇಲಿದ್ದಾರೆ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಅವರವರ ಟ್ರೈ ಇದ್ದಾರೆ ಸೊ ಮಾಡಲಿ ಅಂತ ನಾವು ಒಂದು ಇನಿಷಿಯೇಟಿವ್ ಮಾಡಿದ್ವಿ ಓಕೆ So, uh, this video is for something important called zero waste cooking. So, today what we've done at home is um, rich, we've cooked ridge gourd uh, and this is the palya or the sabzi, the hirakai palya, as you all know it in Canada. And uh, with the peel, which looks like this, we have made chutney, the hirakai chutney, which is amazing. So, uh, this is just a concept wherein you don't waste any part of the vegetable by cooking and uh, i think i'm a huge fan of this and this is something i'm going to follow because today uh, it's all about maximizing everything trying to make everything sustainable in an era like this zero waste cooking

ಓಕೆ ಮೇಡಮ್ ಫಸ್ಟ್ ಒನ್ ಲಾಕ್ಡೌನ್ ಆ ಟೈಮ್ನಲ್ಲಿ ನೀವು ಮಿಸ್ ಮಾಡ್ಕೊಳ್ತಿರುವಂಥ ತ್ರೀ ಸಬ್ಜೆಕ್ಟ್ ಆರ್ ತ್ರೀ ಥಿಂಗ್ ಪರ್ಸನ್ ಎನಿವೆ ಶೂಟಿಂಗ್ ಆಮೇಲೆ ಆಚೆ ಹೋಗಿ ತಿನ್ನೋದು ಓಕೆ ಆಮೇಲೆ ಟ್ರಾವೆಲ್ ಮಾಡೋದು ಪ್ರಣಿತಾ ಸುಭಾಷ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದು ಯಾವಾಗ ಯಾವ ಸಂದರ್ಭದಲ್ಲಿ ಎಮೋಷ್ನಲ್ ಆಗೋದು ಯಾವ ಸಂದರ್ಭದಲ್ಲಿ ಅಂದರೆ ತುಂಬಾ ಸಂದರ್ಭದಲ್ಲಿ ಬಿಕಾಸ್

ಮನೇಲೇ ಇರಬೇಕು ಫಾಲೋ ಮಾಡಬೇಕು ಏನೇನು ರೂಲ್ಸ್ ಅವ್ರು ಹೇಳ್ತಾರೆ ಅದನ್ನು ಫಾಲೋ ಮಾಡಲೇಬೇಕು ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ ಹೇಗಿರುತ್ತೆ ಹೌದು ಲೈಫ್ ಸ್ಟೈಲ್ ಅಂತೂ ಐ ಥಿಂಕ್ ಈ ಲಾಕ್ಡೌನ್ ಒಂದು ಬಿಗ್ ಲೆಸನ್ ಅಂದರೆ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಅಂತ ಹೇಳ್ಕೊಟ್ಟಿದೆ ಎಷ್ಟೇ ಏನೇ ನಮ್ಮ ಹತ್ರ ಇದ್ರೂ ಯಾವುದೇ ಕಾರ್ ಇಟ್ಟಿದ್ರು ಅದನ್ನ ಇವಾಗ ಓಡಿಸೋಕ್ಕಾಗಲ್ಲ ಯಾವುದೇ ಏನೇ ಇದ್ದರೂ ಇದೊಂದು ಪರಿಸ್ಥಿತಿ ಹೇಗೆ ಅಂದರೆ ನಾವು ಇಟ್ಸ್ ಇಟ್ಸ್ ಅ ಗುಡ್ ಒಂಥರ ಒಂದು ಸ್ಪಿರಿಚುವಲ್ ಲೆಸನ್ ಅಂತ ನಂಗೆ ಅನಿಸುತ್ತೆ ನೀವು ಈ ಲಾಕ್ಡೌನ್ ಆದಾಗಿಂದ ಒಂದು ಒಳ್ಳೆ ಮೂವಿ ನೋಡಿದಂಪ ಅಂತ ಕನ್ಫರ್ಟಬಲ್ ಒಳ್ಳೆ ಮೂವಿ ಸೋ ಮೆನಿ ಸೋ ಮೆನಿ ಮೂವೀಸ್ ಐ ಸೋ ಪ್ಯಾರಾಸೈಟ್ ದೆನ್ ನಾಮ್ ಹುಕ್ ಟು ಮನಿ ಹೈಸ್ಟ್ ಸೊ ಆ ಥರ ತುಂಬಾ ಬೋರಿಂಗ್ ಯಾವುದಾದ್ರೂ ಆಯಿತು ಬೋರಿಂಗ್ ಮೂವೀಸ್ ಹಾಂ ಮೂವೀಸ್ ಖಂಡಿತ ತುಂಬ ನೋಡಿದ್ದೀನಿ ಆದರೆ ಬಟ್ ಬೋರಿ ಮೂವಿದೆ ನಾನು ನೋಡೋದೇ ಇಲ್ಲ ಯಾಕಂದರೆ ಯಾರಾದರೂ ಹೇಳಬೇಕು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆವಾಗಲೇ ನಾನು ನೋಡೋದು ಈಗ ನೀವು ಸಿನಿಮಾ ಪ್ರಾಜೆಕ್ಟ್ಗೆ ಸೈನ್ ಮಾಡಬೇಕಾದ್ರೆ ಮೊದಲು ನೋಡುವಂಥ ಫ್ಯಾಕ್ಟ್ರಿ ಯಾವುದು ಮೊದಲು ಕತೆ ಆಮೇಲೆ ಟೀಮ್ ಅಫ್ಕೋರ್ಸ್ ಒಂದು ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಕಾಸ್ಟ್ ರೆಸ್ಟ್ ಆಫ್ ದ ಕಾಸ್ಟ್ ಅಂದರೆ ಹೀರೋ ಎಕ್ಸೆಟ್ರಾ ಹೇಗಿದೆ ಅಂತ ಆಮೇಲೆ ಬ್ಯಾನರ್ ಸೋ ಮೆನಿ ಥಿಂಗ್ಸ್ ಫೈನಲ್ ನೀವೇ ಮಾಡಬೇಕು ಓಕೆ ಇನ್ನು ಥಿಯೇಟರ್ ಅಥವಾ ಓ ಟಿ ಟಿ ಥಿಯೇಟರ್ ಅಂದ್ರೆ ಈಗ ಓ ಟಿ ಟಿ ಸಿಕ್ಕಾಪಟ್ಟೆ ಇದಾಗ್ತಿದೆ ಬಟ್ ನನ್ಗೆ ಗೊತ್ತಿಲ್ಲ ನಂಗೆ ಏನಕ್ಕೆ ಅಂತ ಓ ಟಿ ಟಿ ಬಗ್ಗೆ ನಂಗೆ ಕ್ರೇಜ್ ಇಲ್ಲ ನನಗೆ ನಂಗೆ ಅದು ನೋಡೋಕ್ಕೂ ಅಷ್ಟೊಂದು ಪೇಷನ್ಸ್ ಇಲ್ಲ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾರ ಜೊತೆ ಮಾಡಬೇಕಂತ ಇಷ್ಟಪಡ್ತೀರ ಈಗ ಇಷ್ಟ ತುಂಬಾ ದೊಡ್ಡ ಲಿಸ್ಟ್ ಇದೆ ಬಟ್ ಪ್ರಭಾಸ್ ಅದೇ ಪ್ರಭಾಸ್ ಕುಕಿಂಗ್ ಆರ್ ಆಕ್ಟಿಂಗ್ ಆಕ್ಟಿಂಗ್ ಕುಕಿಂಗ್ ನಂಗೆ ಬರೋದೇ ಇಲ್ಲ ಯಾವ್ದು ಕಷ್ಟ ಆಗುತ್ತೆ ನಿಮಗೆ ಕಷ್ಟ ಕುಕಿಂಗ್ ಕಷ್ಟ सो प्रणीता पावर प्रोग्राम थे आफ्टर अ स्म ब्रेक